ಎಲ್ಲೊಂದ್ ಕಡೆ ನಾವು ನೋಡಿದಾಗ ದರ್ಶನ್ ಅವರ ಪತ್ನಿ ಸಾಕಷ್ಟು ಅವಮಾನಗಳನ್ನ ಈ ತರದೆಲ್ಲ ಒಂದಿಷ್ಟ ಅನುಭವಿಸಿದ್ರು ಕೂಡ ಈಗಲೂ ಕೂಡ ತನ್ನ ಪತಿಗೋಸ್ಕರ ಮಿಡಿತಾ ಇದ್ದಾರೆ, ಸಾಕಷ್ಟು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ವಿಶೇಷವಾಗಿ ನಾವು ನೋಡಿದ್ರೆ ಮೂಕಾಂಬಿಕೆ ಸನ್ನಿಧಾನದಲ್ಲಿ ಚಂಡಿಕಾ ಯಾಗವನ್ನು ಮಾಡಿದ್ದಾರೆ. ಈ ಚಂಡಿಕಾ ಯಾಗ ಎಷ್ಟು ವಿಶೇಷವಾಗುತ್ತೆ ಒಂದು ವ್ಯಕ್ತಿಯನ್ನ ಸಮಸ್ಯೆಯಿಂದ ತೆಗೆದುಕೊಂಡು ಬರೋದ್ರಲ್ಲಿ ದರ್ಶನ್ ಅವರಿಗೆ ಈ ವಿಚಾರದಲ್ಲಿ ಚಂಡಿಕಾ ಯಾಗ ಹೆಲ್ಪ್ ಮಾಡಬಹುದಾ? ಇಲ್ಲಿ ಚಂಡಿಕಾ ಯಾಗ ಅಂತಾನೆ ಅಲ್ಲ, ನವಚಂಡಿ ಯಾಗ ಮಾಡ್ತಾ ಇರೋದು. ಇಲ್ಲಿ ಯಾಗಗಳು ಯಾಕೆ ಮಾಡ್ತೀವಿ ಅಂದರೆ ಕಷ್ಟಗಳಿಂದ ಸಂಕಷ್ಟಗಳಿಂದ ಹೊರಗೆ ಬರೋಕ್ಕೆ, ಹಾಗೂ ನಾವು ಮಾಡುವ ಸಂಕಲ್ಪದಲ್ಲಿ ಜಯ ಸಿಗಲಿಕ್ಕೆ, ಅಂದರೆ ರಿಸಲ್ಟ್ ಸಿಗಬೇಕು, ಫಲಿತಾಂಶ ಸಿಗಬೇಕು ಅನ್ನುವ ಉದ್ದೇಶದಲ್ಲಿ ಚಂಡಿಕಾ ಯಾಗ ಮಾಡುವಂಥದ್ದು. ಇನ್ನು ಮೂಕಾಂಬಿಕಾ ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ. ಮೂಕಾಂಬಿಕಾ ಒಂದು ಶಕ್ತಿಪೀಠ ಅನ್ನುವಂಥದ್ದು, ಮತ್ತು ಬಂಡೆ ಮಹಾಂಕಾಳಿಯಮ್ಮನಲ್ಲೂ ಮಾಡಿಸಿದ್ರು, ಚಾಮುಂಡಿಯಲ್ಲೂ ಮಾಡಿಸ್ತಾ ಇದ್ದಾರೆ. ಎಲ್ಲ ಕೂಡ ಶಕ್ತಿ ದೇವತೆಗಳು ಅಂತ ತಗೊಳ್ತೀವಿ, ಆದರೆ ಆ ಶಕ್ತಿ ದೇವತೆಗಳು ಕೂಡ ಧರ್ಮ ದೇವತೆಗಳೇ ಅಲ್ವಾ? ಅಲ್ಲಿಯೂ ಕೂಡ ಧರ್ಮ ಅನ್ನೋದೊಂದು ಇದೆಯಲ್ಲ, ಆ ಧರ್ಮದಲ್ಲಿ ನಮ್ಮ ಕರ್ಮದ ಪಾತ್ರ ಎಷ್ಟು ಅಂತಾನು ತರ್ಕ ಆಗತ್ತೆ ಧರ್ಮಶಾಸ್ತ್ರದಲ್ಲಿ. ಅಂದಾಗ ಯಾಗ ಮಾಡಿಸಿದ ತಕ್ಷಣ ಹೊರಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಏನಿದ್ರು ತೀರ್ಪು ಬಿಟ್ಟಿದ್ದು ತೀರ್ಪುಗಾರರಿಗೆ. ಯಾವುದು, ಇಲ್ಲಿ ಎರಡು ರೀತಿಯಾದ ತೀರ್ಪುಗಾರರು, ಒಂದು ದೈವ, ಇನ್ನೊಂದು ಲಾ ಅಂಡ್ ಆರ್ಡರ್ ಅಂತ ಏನಿದೆ, ಕೋರ್ಟ್ ಕಚೇರಿ ವ್ಯಾಜ್ಯಗಳು ಅಂತ ಏನಿದೆ ಅಲ್ಲಿ ತೀರ್ಪುಗಾರರು, ಇವರಿಬ್ಬರ ಕೈಯಲ್ಲಿರುತ್ತೆ. ಆ ಮೇನ್ ಏನು ತೀರ್ಪುಗಾರ ದೇವರು ಅಂತ ನಾವು ನಂಬ್ತೀವಿ, ಆ ಶಕ್ತಿ ಅಂತ ನಂಬ್ತೀವಿ. ಆ ದೇವರು ಏನಾದರೂ ಅನುಗ್ರಹ ಮಾಡಿದ್ದಲ್ಲಿ, ಯಾರ ಮೇಲೆ ತೀರ್ಪನ್ನು ನೀಡುವಂತಹ ವ್ಯಕ್ತಿಗಳ ಮೇಲೆ ಅನುಗ್ರಹ ಮಾಡಿದ್ದಲ್ಲಿ ಮಿನಿಮೈಸ್ ಆಗ್ಬೋದು, ಖಂಡಿತ ಅದು ವ್ಯರ್ಥ ಅಂತ ಹೋಗೋದಿಲ್ಲ. ಪ್ರಯತ್ನ ಯಾವತ್ತೂ ದೈವ ಕಾರ್ಯದಲ್ಲಿ ವ್ಯರ್ಥ ಅನ್ನೋದಿರಲ್ಲ. ಓಕೆ, ಈಗ ದರ್ಶನ್ ಅವರ ವಿಚಾರದಲ್ಲಿ ತಾವು ಬಹಳ ಹಿಂದೆಯೂ ಕೂಡ ಅವರ ಬಗ್ಗೆ ನೋಡಿದ್ವಿ ಅಂತ ಹೇಳಿದ್ರಲ್ಲ, ಅವರ ಜಾತಕದಲ್ಲಿ ಏನಾದರೂ ಸ್ತ್ರೀ ದೋಷ ಅಥವಾ ಸ್ತ್ರೀಯಿಂದ ಏನಾದರೂ ಸಮಸ್ಯೆ ಈ ತರದ ಏನಾದರೂ ಇತ್ತ? ಹೇಗೆ ಇಲ್ಲ, ನಾನು ಜಾತಕ ಯಾವತ್ತೂ ವೀಕ್ಷಣೆ ಮಾಡಿಲ್ಲ. ಯಾಕಂದ್ರೆ ಯಾವುದೇ ಒಂದು ಜಾತಕ ಅನ್ನೋದು ಮಗು ಹುಟ್ಟಿದ ನಂತರ ಬರುವಂಥದ್ದು. ಒಂದು ಮಗು ಹುಟ್ಟಿದಾಗ ಅವರ ಬಾಡಿ ಸ್ಟ್ರಕ್ಚರ್ ಅಂತ ತಗೊಳ್ತೀವಿ. ಈಗ ಅವರು ಬೆಳೆದು ನಿಂತ ಅಜಾನುಬಾಹು ವ್ಯಕ್ತಿ, ಆ ವ್ಯಕ್ತಿಯ ಚರ್ಯ ಅಂದ್ರೆ ನಾವು ಹೇಳ್ತೀವಿ ಒಂದು ಹ್ಯೂಮನ್ ಬಾಡಿ ಅಂದ್ರೆ ಮನುಷ್ಯನ ಚರ್ಯೆಯನ್ನು ನೋಡಿದಾಗ, ಬಾಡಿ ಲ್ಯಾಂಗ್ವೇಜ್ ಅಂತ ತಗೊಳ್ತೀವಿ, ಅದನ್ನು ನೋಡಿದಾಗ ಕೂಡ ಗ್ರಹಿಸಬಹುದು. ಯಾಕೆ ಅದು ಕೂಡ ಶಾಸ್ತ್ರೋಕ್ತವಾಗಿ ಗ್ರಹಿಸಬಹುದು. ಜನ್ಮಕುಂಡಲಿ ಏನು ಲೆಕ್ಕಕ್ಕೆ ಬರುತ್ತೆ? ಬರುತ್ತೆ, ಜನ್ಮಕುಂಡಲಿ ಲೆಕ್ಕಕ್ಕೆ ಬರುತ್ತೆ. ನಾನು ಜನ್ಮಕುಂಡಲಿ ವೀಕ್ಷಣೆ ಮಾಡಿಲ್ಲ, ಅವರ ಶರೀರ ರಚನೆಯನ್ನು ನೋಡಿ ನಾನು ಬೇರೆ ತಂತ್ರಶಾಸ್ತ್ರದಲ್ಲಿರೋದ್ರಿಂದ, ಒಂದು ವ್ಯಕ್ತಿ ನನ್ನ ಕಣ್ಣ ಮುಂದೆ ಬಂದಾಗ, ನನ್ನ ಎದುರಿಗೆ ಬಂದಾಗ, ನಾನು ಅವರನ್ನ ನೋಡಬೇಕು ಅನ್ನುವ ಸಂಕಲ್ಪ ನನಗೆ ಬಂದಾಗ, ದೈವ ಪ್ರೇರಣೆಯಾದಾಗ ನೋಡಿದಾಗ ಅವರ ಅಂಟಿಲ್ ಡೆತ್ ಏನಾಗುತ್ತೆ ಅಂತ ಹೇಳುವ ಶಕ್ತಿಯ ದೇವಿ ನನಗೆ ಕರುಣಿಸಿದ್ದಾರೆ. ಆದರೆ ಎಲ್ಲರಲ್ಲೂ ನಾನು ಅದನ್ನು ಮಾತಾಡೋದಿಲ್ಲ, ತಪ್ಪಾಗತ್ತೆ. ಯಾಕಂದರೆ ಯಾವುದೇ ಒಂದು ಸಂದೇಶ ಬಂದಾಗ ಆದೇಶವಿಲ್ಲದೆ ನಾವು ಹೇಳುವ ಹಾಗಿರುವುದಿಲ್ಲ. ದರ್ಶನ್ ವಿಚಾರದಲ್ಲಿ ಸಂದೇಶ ಬಂತು, ಆದೇಶ ಬಂತು, ಪ್ರೆಡಿಕ್ಟ್ ಮಾಡಿದೆ, ಆದರೆ ಅವರು ಸ್ವೀಕರಿಸಲಿಲ್ಲ. ಸಿ ಏನಾಗುತ್ತೆ, ಜಾತಕದಲ್ಲಿ ಎಲ್ಲಿಯೋ ಒಂದು ಕಡೆ ಎಲ್ಲ ಕೂಡ ಹುಟ್ಟಿನಿಂದ ಸಾವಿರ ತನಕ ಫಿಕ್ಸ್ ಆಗೋಗಿರುತ್ತೆ, ಇದು ಹೀಗೆ ಆಗಬೇಕು ಅಂತ, ಗಂಡಾಂತರ ಸಮಯಗಳು ಅಂತ. ಅದು ಬಹಳ ಸ್ಟ್ರಾಂಗ್ ಆಗಿತ್ತು ಅನ್ಸತ್ತೆ ಇವರ ವಿಚಾರದಲ್ಲಿ. ಹಾಗಾಗಿ ಅವರು, ಯಾಕಂದರೆ ಅವರು ದೇವರನ್ನು ನಂಬ್ತಾರೆ, ಚಾಮುಂಡಿಯನ್ನು ನಂಬ್ತಾರೆ, ಅಂದರೆ ಒಂದು ಭಕ್ತಿ ಇದೆ, ಒಂದು ಗೌರವ ಇದೆ ಅಂದಾಗ ಇಲ್ಲಿ ಬಂದಾಗ ಅವ್ರು ಯಾಕೆ ಆ ಥರ ಮಾತಾಡೋದು ಗೊತ್ತಿಲ್ಲ. ಯಾವುದೋ ಒಂದು ಕೆಟ್ಟಗಳಿಗೆ ಅವ್ರಿಗೆ ಹಂಗೆ ಮಾತಾಡಿಸಿರಬಹುದು ಅಲ್ವಪ್ಪ. ನಾವು ಯಾವುದೇ ವಿಚಾರವನ್ನು ನಮ್ಮ ಮೂಗಿನ ನೆರಕ್ಕೆ ಯೋಚನೆ ಮಾಡಬಾರ್ದು. ಧರ್ಮಶಾಸ್ತ್ರ ಇರಬಹುದು, ಸಮಯ, ಸಂದರ್ಭ, ಪ್ರತಿಯೊಂದು ನಾವು ಗಣನೆಗೆ ತಗೊಳ್ಬೇಕಾಗತ್ತೆ. ಆ ರೀತಿ ತಗೊಂಡಾಗ ಯಾವುದೋ ಒಂದು ಪ್ಲಾನೆಟ್, ಒಂದು ಗ್ರಹ ಅವರಿಗೆ ಆ ಥರ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಿರಬಹುದು, ಆ ಥರ ಆ ಒಂದು ಪದಗಳನ್ನು ಹೊರಗೆ ತರಿಸಿರ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅವರಲ್ಲಿ ಸಾಕಷ್ಟು ಬೇಡವಾದ ಮಾತುಗಳನ್ನು ಮಾತಾಡ್ತಾ ಇದ್ರು ಎಲ್ಲರಿಗೂ, ಎಲ್ಲರಿಗೂ ಸಾರಾಸಕ್ತಾಗಿ ಒಂದು ಅಹಂಕಾರದಲ್ಲಿ ಅವರು ಮಾತಾಡ್ತಿದ್ರು. ಆ ಒಂದು ನಡತೆ ಮೇ ಬಿ ಅವರ ಜಾತಕದ ದೋಷದಿಂದ ಬಂದಿರಬಹುದು ಒಂದು ಕಾರಣ. ಎರಡನೇದು, ನೀವು ಹೇಳ್ತಾ ಇದ್ದೀವಿ ಸ್ತ್ರೀ ದೋಷ ಅಂತ ಏನಾದರೂ ಹೇಳ್ತಾರೆ, ಇಲ್ಲಿ ಏನಾಗುತ್ತೆ, ಅನ್ಯ ಸ್ತ್ರೀ ಸಂಘ, ಪರಸ್ತ್ರೀ ಸಂಘ ಮಾಡಿದಾಗಲೂ ಕೂಡ ಕೆಲವೊಮ್ಮೆ ತೇಜೋವಧೆ ಆಗುತ್ತೆ, ಆಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಅದು ಜಾತಕ ವೀಕ್ಷಣೆ ಮಾಡಿದಾಗ ಗೊತ್ತಾಗತ್ತೆ, ಕಂಪ್ಲೀಟ್ ಜಾತಕ ವೀಕ್ಷಣೆ ಮಾಡಿದಾಗ. ಇಲ್ಲಿ ಏನಾಗುತ್ತೆ, ಮಾತೃಶಾಪ ಇರ್ಬೋದು, ಪಿತೃಶಾಪ ಇರ್ಬೋದು, ಮಾತೃದೋಷ ಇರ್ಬೋದು, ಸ್ತ್ರೀ ದೋಷ ಇರ್ಬೋದು, ಸ್ತ್ರೀ ಶಾಪ ಇರ್ಬೋದು, ಇದೆಲ್ಲವೂ ಜಾತಕ ವೀಕ್ಷಣೆ ಮಾಡಿದಾಗ ಸಿಗತ್ತೆ. ಆದರೆ ಇಲ್ಲಿ ನಡೆದ ಪ್ರಸಂಗ ತಗೊಂಡಾಗ ಖಂಡಿತವಾಗಿಯೂ ಅವ್ರಿಗೆ ಯಾವುದೋ ಒಂದು ದೋಷ ಅಂತೂ ಕಾಣ್ತಾ ಇದೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.